ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಾಯೋಜಕತ್ವದಲ್ಲಿ 2014 ರಲ್ಲಿ ಪ್ರಾರಂಭಗೊಂಡ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಪುತ್ತೂರು ಇದರ ನೆಲಿಕಟ್ಟೆ ಖಾಸಗಿ ಬಸ್ ನಿಲ್ದಾಣದ ಬಳಿಯ ಒಕ್ಕಲಿಗ ಸ್ವಸಹಾಯ ಸೌಧದಲ್ಲಿನ ಕಚೇರಿ ಜನವರಿ 1 ರಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಂಗಳೂರು ಶಾಖಾ ಮಠದ ಡಾ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು ಉದ್ಘಾಟಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಒಕ್ಕಲಿಗರ ಸಂಘದ ಎಲ್ಲಾ ಚಟುವಟಿಕೆಗಳು ಪ್ರಾರಂಭವಾದದ್ದು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ. ಹಾಗಾಗಿ ಒಕ್ಕಲಿಗ ಸಂಘ ಅಭಿವೃದ್ಧಿ ಪಥ ಕಾಣಲು ಕಾರಣೀಭೂತವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಒಟ್ಟು ಒಕ್ಕಲಿಗ ಸಂಘದ ಎಲ್ಲ ಚಟುವಟಿಕೆಗಳು ಈ ಒಂದು ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಆಗಿರತಕ್ಕಂತದ್ದು. ಪ್ರಥಮತಃ ಮೊದಲಿಂದಲೂ ಬ್ಯಾಂಕ್ ಉದ್ಘಾಟನೆಯಿಂದ ಹಿಡಿದು ಕಚೇರಿ ಉದ್ಘಾಟನೆಯಿಂದ ಎಲ್ಲವೂ ಸಹ ಈ ಒಂದು ಸಂವಿಧಾನದ ಕ್ಷೇತ್ರದಲ್ಲಿನೇ ಆಗಿರತಕ್ಕಂತದ್ದು. ಈ ಒಂದು ಸಂಘ ಬೆಳೆಯಲಿಕ್ಕೆ ಉತ್ತರೋತ್ತರ ಅಭಿವೃದ್ಧಿಯ ಪಥವನ್ನು ಕಾಣಲಿಕ್ಕೆ ಕಾರಣೀಭೂತ ಅಂತ ಅಂದ್ಕೊಳ್ತೇನೆ. ಮೊದಲು ಉತ್ತಮವಾಗಿರತಕ್ಕಂತಹ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಒಳ್ಳೆಯ ಯಾರು ನೊಂದಿದಾರೋ ಬೆಂದಿದಾರೋ ದೀನರು ದಲಿತರಿದ್ದಾರೋ ಎಲ್ಲರಿಗೂ ಯಾರು ಕೃಷಿಯಲ್ಲಿ ಹಿಂದಿದ್ದಾರೋ ಆರ್ಥಿಕವಾಗಿ ಹಿಂದಿದ್ದಾರೋ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಹಾಗೆ ಮನೆಯನ್ನು ಕಟ್ಟಿಸಿಕೊಡುವಂಥದ್ದು, ಹೀಗೆ ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮದೇ ಆಗಿರತಕ್ಕಂಥ ಒಂದು ಅಸ್ಮಿತೆಯನ್ನು ರೂಢಿಸಿಕೊಂಡು ಒಳ್ಳೆಯ ಅಭಿವೃದ್ಧಿಯ ಪಥದತ್ತ ಈ ಒಂದು ಸಂಘ ಸಾಗ್ತಾ ಇದೆ. ಭಾಳ ಖುಷಿಯಾಯಿತು. 8,000 ಚಿಲ್ಲರೆ ಎಲ್ಲ ಸದಸ್ಯರು ಹೊಂದಿರತಕ್ಕಂಥ ಇದೊಂದು ಟ್ರಸ್ಟು. ಮುಂದಿನ ದಿನಗಳಲ್ಲಿ ಇದು ಉತ್ತರೋತ್ತರ ಅಭಿವೃದ್ಧಿಯ ಪಥವನ್ನು ಕಾಣಬೇಕು, ಖಂಡಿತವಾಗಿಯೂ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸ್ಥಳದಲ್ಲಿ ಅದು ಮಾಲಿಂಗೇಶ್ವರ ಒಂದು ಸಾನ್ನಿಧ್ಯದಲ್ಲಿ ಇದು ಉದ್ಘಾಟನೆ ಆಗಿರತಕ್ಕಂಥದ್ದು ಬಹಳ ಖುಷಿ ತಂದಿದೆ. ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಇದಾಗಲಿ. ಒಕ್ಕಲಿಗ ಸ್ವಸಹಾಯ ಸೌಧದಲ್ಲಿನ ವಿವಾಹ ವೇದಿಕೆಯ ಕಚೇರಿಯನ್ನು ಉದ್ಘಾಟಿಸಿದ ಶಾಸಕ ಸಂಜೀವ ಮಠಂದೂರು ಮಾತನಾಡಿ, ಪ್ರತಿಯೊಬ್ಬ ನಾಗರಿಕನಿಗೆ ಆರ್ಥಿಕ ಚೈತನ್ಯ ನೀಡುವ ನಿಟ್ಟಿನಲ್ಲಿ ಸಮಾಜದ ಒಗ್ಗಟ್ಟು ಒಳಿತನ್ನ ಕೂಡ ಕಾಪಾಡುವ ಮತ್ತು ಸಾಂಪ್ರದಾಯಿಕ ಆಚಾರ ವಿಚಾರಗಳನ್ನು ಮೈಗೂಡಿಸಲು ಒಕ್ಕೂಟ ಸಹಕಾರವಾಗಲಿದೆ ಎಂದರು. ಒಟ್ಟು ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೆ ಇವತ್ತು ಆರ್ಥಿಕ ಚೈತನ್ಯವನ್ನು ಕೊಡುವ ಜೊತೆಯಲ್ಲಿ ತಮ್ಮ ಸಮಾಜದ ಒಗ್ಗಟ್ಟು ಉಳಿತನ್ನು ಕೂಡ ಈ ಸ್ವಸಹಾಯ ಸಂಘದ ಮುಖಾಂತರ ಕಾಪಾಡುವ, ಅದರ ಜೊತೆಯಲ್ಲಿ ಸಾಂಪ್ರದಾಯಿಕ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸಿಕೊಳ್ಳಿಕ್ಕೆ ಈ ಒಕ್ಕೂಟ ಸಹಕಾರ ಆಗಲಿ. ಅದರ ಜೊತೆಯಲ್ಲಿ ಇವತ್ತು ಸಮಾಜದ ದುಃಖಿತ ಪೀಡಿತ ಆ ಜನರಿಗೂ ಇವತ್ತು ಒಂದಷ್ಟು ಸಹಾಯ ಮಾಡುವಂತಹ ಕೆಲಸವನ್ನು ಈ ಸಮಾಜ ಬಂಧುಗಳಿಗೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರಿಸುವಂತ ಕೆಲಸ ಮಾಡಲಿ. ಹಿರಿಯರು ಒಂದಷ್ಟು ಆಚಾರಗಳನ್ನು ವಿಚಾರಗಳನ್ನು ಮುಂದಿಟ್ಟುಕೊಂಡು ವಧುವರರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಗಮನ ಕೊಟ್ಟು ಮುಂದಿನ ಆ ಅವರ ಜೀವನ ಒಟ್ಟಾಗಿ ಸಾಗಬೇಕೆನ್ನುವ ದೃಷ್ಟಿಯಿಂದ ಇವತ್ತು ಒಂದಷ್ಟು ಸಂಪ್ರದಾಯವನ್ನು ಪಾಲನೆ ಮಾಡಿಕೊಂಡಿದ್ದೇವೆ. ಆ ಸಂಪ್ರದಾಯಕ್ಕೆ ಪೂರಕವಾಗಿ ಇವತ್ತು ಈ ವಧು ಮತ್ತು ವರರ ಆ ಒಂದು ವೇದಿಕೆ ಇವತ್ತು ಇಲ್ಲಿ ಆರಂಭ ಆಗಿದೆ. ರಾಜ್ಯ ಒಕ್ಕಲಿಗ ಸಂಘ ಇದರ ಉಪಾಧ್ಯಕ್ಷ ಡಾ ರೇಣುಕಾ ಪ್ರಸಾದ್ ಕೆವಿಯವರು ಒಕ್ಕಲಿಗ ಸ್ವಸಹಾಯ ಸಂಘದ ಕಚೇರಿಯ ಅಧ್ಯಕ್ಷರ ಕೊಠಡಿ ಉದ್ಘಾಟಿಸಿ ಮಾತನಾಡಿ, ಸಂಕಷ್ಟದಲ್ಲಿರುವವರಿಗೆ ಸಹಾಯ ಗ್ರಾಮದತ್ತು ತೆಗೆದುಕೊಳ್ಳುವ ಮೂಲಕ ಮಾದರಿ ಗ್ರಾಮಕ್ಕೆ ಸಹಕಾರ ಮಾಡುವ ಮೂಲಕ ಒಕ್ಕಲಿಗರ ಮೂಲ ಉದ್ದೇಶ ಈಡೇರಿದೆ. ನೂತನ ಕಚೇರಿಯ ಮೂಲಕ ಸಂಘದ ಒಟ್ಟು ಸಮಾಜ ಸೇವೆ ಸಂಘಟನೆ ಉತ್ತಮ ರೀತಿಯಲ್ಲಿ ನಡೆಯಲಿದೆ ಎಂದರು. ಮತ್ತು ಉಚಿತ ನೇತ್ರ ಶಿಬಿರವನ್ನು ಕೂಡ ಇದರ ಮೂಲಕ ಅದನ್ನು ನಾನಿಲ್ಲಿ ಓದಿ ತಿಳ್ಕೊಂಡೆ. ಅದೇ ರೀತಿ ಒಂದು ಗ್ರಾಮವನ್ನು ಕೂಡ ದತ್ತು ತಗೊಂಡಿದ್ದೀರಿ. ಬಲ್ನಾಡು ಗ್ರಾಮವನ್ನು ಕೂಡ ಒಂದು ಮಾದರಿ ಗ್ರಾಮವನ್ನು ಮಾಡುವಂತಹ ಕೆಲಸಗಳು ಕೂಡ ಮಾಡ್ತಾ ಇದ್ದೀರಿ. ಏನೇ ಇರಲಿ, ಇದರ ಮೂಲ ಏನಂತ ಹೇಳಿದ್ರೆ ನಮ್ಮ ಒಂದು ಒಕ್ಕಲಿಗರ ಒಂದು ಅಸ್ತಿತ್ವ ಒಂದು ಕಾಣುವಂತಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ 108 ಎತ್ತರದ ಕೆಂಪೇಗೌಡರ ಒಂದು ಪ್ರತಿಮೆ, ಅದು ಬೆಂಗಳೂರನ್ನು ಕಟ್ಟಿದ ಕೆಂಪೇಗೌಡರ ಪ್ರತಿಮೆಯನ್ನು ಪ್ರಧಾನಿಗಳು ಉದ್ಘಾಟನೆ ಮಾಡಿದ್ದಾರೆ. ಇದೇನು ತೋರಿಸ್ತದೆ ಅಂತ ಹೇಳಿದ್ರೆ ಒಕ್ಕಲಿಗರ ಅಸ್ತಿತ್ವ ಗಟ್ಟಿಯಾಗಲಿಕ್ಕೆ, ಯಾಕಂದ್ರೆ ಎಲ್ಲೋ ಒಂದು ಕಡೆ ಒಕ್ಕಲಿಗರನ್ನು ಇಗ್ನೋರ್ ಮಾಡಿದಂಥದ್ದು ಕೂಡ ಕಾಣ್ತಾ ಇತ್ತು. ಆದರೆ ಈಗ ಹಾಗೆ ಅಲ್ಲ, ಒಕ್ಕಲಿಗರೆಲ್ಲರೂ ನಮ್ದು ಹಳೆ ಚರಿತ್ರೆ ಅಂತ ಅದನ್ನೆಲ್ಲ ನಾವು ಹೊರಗೆ ಮುಂದಿನ ಪೀಳಿಗೆ ತಿಳಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಒಂದು ಅದೇ ರೀತಿ ಮಂಗಳೂರಲ್ಲಿ ಕೂಡ ಕೆರಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಕೂಡ ಅನಾವರಣ ಆಗಿದೆ. ಅದು ಕೂಡ ಒಂದು ಕಾರಣ ಒಕ್ಕಲಿಗರ ಒಂದು ಅಸ್ತಿತ್ವವನ್ನು ಎಲ್ಲರಿಗೆ ತೋರಿಸಲಿಕ್ಕೆ. ಹಾಗೆ ಇಲ್ಲಿ ಒಂದು ಟ್ರಸ್ಟ್ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದೆ.
ಕರ್ನಾಟಕ ಸ್ವಸಹಾಯ ಸಂಘದ ಅಧ್ಯಕ್ಷ ಮನೋಹರ್ ಟಿವಿಯವರು ಮಾತನಾಡಿ, ಸಂಘವು ಸ್ವಾಭಿಮಾನದ ಪ್ರತೀಕವಾಗಿ ಸ್ವಂತ ಕಟ್ಟಡವನ್ನು ಪ್ರಾರಂಭಿಸಿರುವುದು ಸಮುದಾಯಕ್ಕೆ ದೊಡ್ಡ ಹೆಮ್ಮೆಯ ಸಂಗತಿ. ಈ ಎಲ್ಲ ಕಾರ್ಯಗಳಿಗೆ ಸಮುದಾಯದ ಹಿರಿಯ ಪ್ರೋತ್ಸಾಹ, ಸದಸ್ಯರೆಲ್ಲರ ಕಾರ್ಯಚಟುವಟಿಕೆ ಕಾರಣ ಎಂದರು. ಇವತ್ತು ನಾವು 820 ಸ್ವಸಹಾಯ ಸಂಘಗಳನ್ನು ಮಾಡುವಲ್ಲಿ ನಾವು ಯಶಸ್ವಿಯಾಗಿದೆ. ಸುಮಾರು 8,500 ಕುಟುಂಬಗಳನ್ನು ನಾವು ಮುಟ್ಟಿದಂತಹ ಹೆಗ್ಗಳಿಕೆ ಈ ಒಂದು ಸ್ವಸಹಾಯ ಟ್ರಸ್ಟ್ಗೆ 9 ವರ್ಷದಲ್ಲಿ ಆದಂತ ಹೇಳಿದ್ರೆ ಇದೇನು ಸಣ್ಣ ವಿಚಾರವಲ್ಲ. ಸಾಕಷ್ಟು ನಾವು ನೋವುಗಳನ್ನು ಹೊಂದಿದ್ದೇವೆ. ಯಾಕಂದ್ರೆ ಪ್ರೇರಕರಗಳಿಗೆ ಅಥವಾ ಮೇಲ್ವಿಚಾರಕರು ನಮ್ಮ ಸಮುದಾಯದ ಹತ್ರ ಹೋಗುವಾಗ ಯಾವಾಗಲೂ ಕೂಡ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಅಥವಾ ಪೂರಕವಾಗಿ ಸ್ಪಂದಿಸುವುದಿಲ್ಲ. ಜೊತೆಗೆ ಅದರಲ್ಲಿ ಕೂಡ ಜೊತೆಗೆ ಅವರ ವಿರೋಧಗಳು ಕೂಡ ಇರ್ತವೆ. ಅದನ್ನು ಕೂಡ ಹಿಮ್ಮೆಟ್ಟಿಸಿ ಅವರನ್ನು ಮನವೊಲಿಸುವಂತಹ ಕೆಲಸಗಳನ್ನು ಮಾಡಿ ನಾವು ಈ ತರದ ಒಂದು ಬೆಳವಣಿಗೆಯನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೇವೆ ಅಂತ ಹೇಳುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಶ್ರೀ ವೆಂಕಟರಮಣ ಕೋಆಪರೇಟಿವ್ ಸೊಸೈಟಿ ಸುಳ್ಯ ಇದರ ಅಧ್ಯಕ್ಷ ಪಿಸಿ ಜಯರಾಮ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೌಡ ಸಮಾಜ ಬಹುಸಂಖ್ಯಾತರಾದರೂ ನಮ್ಮ ಸಂಖ್ಯೆಯಲ್ಲಿ ಕಾಣಿಸಿಕೊಂಡಿಲ್ಲ. ಬಹುಸಂಖ್ಯಾತರಾಗಿರುವ ನಮ್ಮ ಸಮಾಜದ ಶಕ್ತಿಯನ್ನು ತೋರಿಸಬೇಕೆನ್ನುವ ಉದ್ದೇಶದಿಂದ ಸಂಘಟನೆಗಳು ಅನಿವಾರ್ಯವಾಗಿ ಆಗಬೇಕಾದ ಪರಿಸ್ಥಿತಿ ಇದೆ ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಸಂಖ್ಯಾತರು ನಾವು, ಆದರೂ ಕೂಡ ನಮ್ಮ ಸಂಖ್ಯೆ ಇಲ್ಲಿ ಕಾಣಿಸುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಸಿದಾಗ ಬಹುಶಃ ಈ ಸಂಖ್ಯೆ ನಗಣ್ಯ ಅಂತ ಹೇಳತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಆದರೆ ಬಹುಸಂಖ್ಯಾತ ಇರತಕ್ಕಂಥ ಒಂದು ಸಮಾಜ ನಮ್ಮ ಶಕ್ತಿಯನ್ನು ತೋರಿಸಬೇಕು ಅಂತ ಹೇಳತಕ್ಕಂಥ ಉದ್ದೇಶದಿಂದ ಇವತ್ತು ಈ ಸಂಘಟನೆಗಳು ಅನಿವಾರ್ಯವಾಗಿ ಆಗಬೇಕಾದಂಥ ಪರಿಸ್ಥಿತಿ ಕೂಡ ಇದೆ. ಪುತ್ತೂರಿನ ಭಾಗದಲ್ಲಿ, ವಿಟ್ಲ ಭಾಗದಲ್ಲಿ, ನಮ್ಮ ಸುಳ್ಯ ಭಾಗಗಳಲ್ಲಿ, ಬಂಟ್ವಾಳ ಕ್ಷೇತ್ರದ ಬೆಳ್ತಂಗಡಿ ಭಾಗಗಳಲ್ಲಿ ಕೂಡ ನಮ್ಮ ಸಮಾಜ ಬಹುಮುಖ್ಯ ಇದ್ರೂ ಕೂಡ ಇದ್ದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಮಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಜನಸಂಖ್ಯೆ ಇದ್ದರಿಂದ ನಮ್ಮ ಸಮಾಜದ ಸಂಖ್ಯೆಯನ್ನು ನಮಗೆ ಹೊಸದು ತೋರಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಬಹುಶಃ ಇತ್ತೀಚೆಗಿನ ದಿವಸಗಳಲ್ಲಿ ಆದಿಚುಂಚನಗಿರಿಯ ಇವತ್ತು ಪ್ರಭಾವದಿಂದ ಆದಿಚುಂಚನಗಿರಿಯ ನಿರ್ಮಲಾನಂದ ಬಾಲಗಂಗಾಧರನಾಥ ಸ್ವಾಮೀಜಿಗಳಿರ್ಬೋದು, ನಿರ್ಮಲಾನಂದ ಸ್ವಾಮೀಜಿಗಳಿರ್ಬೋದು, ಧರ್ಮಪಾಲನಾಥ ಸ್ವಾಮೀಜಿಯವರ ಇವತ್ತು ಸಾಂಗತ್ಯದಿಂದ ಬಹುಶಃ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳಿರುವುದು. ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರ ಗ್ರಾಮ ಭೇಟಿ 3-6 ವರ್ಷಗಳಿಂದ ಪುತ್ತೂರಿನಲ್ಲಿ ಜರುಗಿತ್ತು, ಮೊನ್ನೆ ಸುಳ್ಯದಲ್ಲಿ ಕೂಡ ಜರುಗಿತ್ತು. ಈ ಒಂದು ಸಂದರ್ಭದಲ್ಲಿ ಬಹುಶಃ ನಮ್ಮ ಸಮಾಜದವರ ಸಂಖ್ಯೆ ಇವತ್ತು ಕಾಣತಕ್ಕಂಥ ಒಂದು ದೃಷ್ಟಿ ಕೂಡ ಆಗಿದೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ವಿಶ್ವನಾಥ ಗೌಡ ಕೆಯೂರು ಅವರು ಮಾತನಾಡಿ, ನಮ್ಮ ಸಮುದಾಯದ ಪ್ರತಿ ಮನೆಯನ್ನು ಸಂಪರ್ಕ ಮಾಡುವ ಶಕ್ತಿ ಇರುವುದು ಒಕ್ಕಲಿಗ ಸ್ವಸಹಾಯ ಸಂಘದಿಂದ ಮಾತ್ರ. ಸಮಾಜಮುಖಿ ಕಾರ್ಯಗಳು ಇನ್ನಷ್ಟು ಸ್ವಸಹಾಯ ಸಂಘದ ಮೂಲಕ ನಡೆಯಲಿ ಎಂದು ಹಾರೈಸಿದರು. ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಸಮಾಜದ ಪ್ರತಿ ಮನೆಯನ್ನು ಮುಟ್ಟುವಂತಹ ಕೆಲಸ ಆಗದಿದ್ರೆ ಅದು ಸ್ವಸಹಾಯ ಒಕ್ಕೂಟಗಳ ಮೂಲಕ ಆ ಮೂಲಕ ನಮ್ಮವರ ಏಳಿಗೆಯನ್ನು ಬಯಸಿಕೊಂಡು ನಮ್ಮ ಸಮಾಜಮುಖಿ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚೆಚ್ಚು ಮಾಡಿಕೊಂಡು ಸಂಘದ ಕೀರ್ತಿಯನ್ನು ಎತ್ತರಕ್ಕೆ ಏರಿಸುವಂತಹ ಒಂದು ಕೆಲಸ ಕಾರ್ಯಗಳು ಇನ್ನಷ್ಟು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತಾ. ಚಿದಾನಂದ ಬೈಲಾಡಿಯವರು ಮಾತನಾಡಿ, ಮಹಲಿಂಗೇಶ್ವರ ಸನ್ನಿಧಿಯಲ್ಲಿ ಪ್ರಾರಂಭವಾದ ಯಾವುದೇ ಸಂಸ್ಥೆಗಳು ಅಭಿವೃದ್ಧಿ ಪಥದಲ್ಲಿ ಹೋಗುತ್ತದೆ ಎಂಬುದಕ್ಕೆ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘವು ಒಂದು ಎಂದರು. ಮಹಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಪ್ರಾರಂಭವಾದಂತಹ ಯಾವುದೇ ಸಂಸ್ಥೆಗಳು ಅಭಿವೃದ್ಧಿ ಪಥದತ್ತ ಹೋಗ್ತದೆ ಅನ್ನೋದಕ್ಕೆ ಸಹಕಾರಿ ಸಂಘವು ಕೂಡ ಒಂದು ನಿದರ್ಶನ ಅಂತ ಹೇಳಿದೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸಹಕಾರಿ ಸಂಘ ಕೂಡ 2002 ಮಹಲಿಂಗೇಶ್ವರ ದೇವರ ಸಭಾಭವನದಲ್ಲಿ ಕಟ್ಟಡದಲ್ಲಿ ಪ್ರಾರಂಭಗೊಂಡು ಇದೀಗ 8 ಶಾಖೆಗಳನ್ನು ಹೊಂದಿ ತನ್ನದೇ ಆದ ಸ್ವಂತ ಕಟ್ಟಡಗಳನ್ನು ಮಾಡಿಕೊಂಡು ಈ ರೀತಿ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಸ್ವಸಹಾಯ ಒಕ್ಕೂಟ ಕೂಡ ಅದೇ ಕಟ್ಟಡದಲ್ಲಿ ಪ್ರಾರಂಭಗೊಂಡು ಇವತ್ತು ಅದೇ ಪರಿಸರದಲ್ಲಿ ಸ್ವಂತ ಕಟ್ಟಡದಲ್ಲಿ ಕಾರ್ಯಕ್ರಮವನ್ನು ಆರಂಭಿಸಿದೆ. ಒಕ್ಕಲಿಗ ಸ್ವಸಹಾಯ ಸಂಘದ ಸ್ಥಾಪಕ ಅಧ್ಯಕ್ಷ ಎವಿ ನಾರಾಯಣ ಮಾತನಾಡಿ, ನಮ್ಮ ಸಮುದಾಯ ಗಟ್ಟಿಯಾಗಿದೆ, ಆದರೂ ಸೇರುವ ಸಂಖ್ಯೆ ಕಡಿಮೆ. ಈ ನಿಟ್ಟಿನಲ್ಲಿ ಒಕ್ಕಲಿಗ ಸ್ವಸಹಾಯ ಸಂಘದ ಮೂಲಕ ಸಂಘಟನೆ ಬಲಪಡಿಸಲು ಹಾಗೂ ಸಮಾಜದವರಿಗೆ ಸೇವೆ ಮಾಡಲು ಟ್ರಸ್ಟ್ ಮೂಲಕ ಸ್ವಸಹಾಯ ಸಂಘ ರಚನೆ ಮಾಡಲಾಯಿತು ಎಂದರು. ಮುಖಾಂತರ ಸಂಘಟನೆಯನ್ನು ಬಲಪಡಿಸಲಿಕ್ಕೆ, ಅದನ್ನು ಬಲವರ್ಧನೆ ಮಾಡಲಿಕ್ಕೆ ಹಾಗೂ ನಮ್ಮ ಸಮಾಜದವರಿಗೆ ಒಂದು ಸೇವೆಯನ್ನು ಮಾಡಲಿಕ್ಕೆ, ಒಂದು ಪೂರ್ಣಿಸುವಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಮುಖಾಂತರ ಒಕ್ಕಲಿಗ ಸ್ವಸಹಾಯ ಸಂಘವನ್ನು ರಚನೆ ಮಾಡಲಾಯಿತು. ಈಗಾಗಲೇ ಆ ಸಂಘಟನೆ ಮುಖಾಂತರ ಮಾಡಿದಂತಹ ಒಂದು ಸ್ವಸಹಾಯ ಗುಂಪುಗಳು ಸುಮಾರು 3 ತಾಲೂಕುಗಳಲ್ಲಿ ಈಗ ಕಾರ್ಯ ಮಾಡ್ತಿದೆ. ಅದರಲ್ಲಿ
ಪುತ್ತೂರು, ಕಡಬ ಹಾಗೂ ವಿಟ್ಲ ತಾಲೂಕುಗಳಲ್ಲಿ ಈಗಾಗಲೇ ಸುಮಾರು 48 ಗ್ರಾಮಗಳಲ್ಲಿ ಈಗಾಗಲೇ ಕಾರ್ಯವ್ಯಾಪ್ತಿಯನ್ನು ಮಾಡುತ್ತಿದ್ದೇವೆ. ಅದರಲ್ಲಿ ಸುಮಾರು 42 ಒಕ್ಕೂಟಗಳನ್ನು ಕೂಡ ನಾವು ಈಗಾಗಲೇ ಮಾಡಿ ಆಗಿದೆ. ಕುಮ್ರಾ ಉಪ್ಪಿನಂಗಡಿ ವಿಟ್ಲ ವಲಯದ ಒಕ್ಕಲಿಗ ಸ್ವಸಹಾಯ ಸಂಘದ ಒಕ್ಕೂಟದ ವಲಯ ಅಧ್ಯಕ್ಷರನ್ನು ಗುರುತಿಸಲಾಯಿತು. ಉತ್ತಮ ಸೇವೆ ನೀಡಿದ ಪ್ರೇರಕರಾದ ನಮಿತಾ, ಶ್ರೀಕಾಂತ್, ಕಚೇರಿ ವ್ಯವಸ್ಥಾಪಕ ಗಿರಿಧರ್ ಅಂಬೆಕಲ್ಲು, ಮೇಲ್ವಿಚಾರಕರಾದ ವಿಜಯಕುಮಾರ್, ಸುಮಲತಾ, ಪ್ರತಿಭಾ, ಸುಜಾತಾ, ಜಿನಿತ್, ಪರಮೇಶ್ವರ, ಲಲಿತಾ, ಮೋಹಿನಿ, ದೇವರಾಜ್, ಗಣೇಶ್, ಚಿತ್ರಕಲಾ ಅವರನ್ನು ಗುರುತಿಸಿ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಸಂಘದ ಸಲಹಾ ಸಮಿತಿ ಸದಸ್ಯರಾದ ನಾಗಪ್ಪಗೌಡ ಬೊಂಬೆಟ್ಟಿ, ಪದ್ಮಯ್ಯಗೌಡ ಬನ್ನೂರು, ವೆಂಕಪ್ಪಗೌಡ ಕೆಯೂರು, ಲಿಂಗಪ್ಪಗೌಡ ಶಾಂತಿದಟ್ಟ, ಜಿನಪ್ಪಗೌಡ ಮಳವೇಲು, ಆಡಳಿತ ಮಂಡಳಿಯ ಅಧ್ಯಕ್ಷ ಡಿವಿ ಮನೋಹರ್, ಉಪಾಧ್ಯಕ್ಷ ಪ್ರವೀಣ್ ಕುಂಡ್ಯಾನ, ಕಾರ್ಯದರ್ಶಿ ಶಿವಪ್ರಸಾದ್, ಖಜಾಂಚಿ ಎವಿ ನಾರಾಯಣ, ನಿರ್ದೇಶಕರಾದ ಸುರೇಂದ್ರಗೌಡ ಭಾರತಿಕುಮೇರು, ವಿಶ್ವನಾಥಗೌಡ ಇಡಾಲ, ಸರೋಜಿನಿ ಜಯಪ್ರಕಾಶ್, ಯುಪಿ ರಾಮಕೃಷ್ಣ, ಆನಂದಗೌಡ ಮೂವಪ್ಪು, ಮಧು ನರಿಯೂರು, ವಸಂತಗೌಡ ವೀರಮಂಗಲ, ಶ್ರೀಧರಗೌಡ ಕಣಜಾಲು ಅವರನ್ನ ಗೌರವಿಸಲಾಯಿತು. ನೂತನ ಕಟ್ಟಡಕ್ಕೆ ದೇಣಿಗೆ ನೀಡಿದ ಉದ್ಯಮಿ ಚೆನ್ನಪ್ಪಗೌಡ ಕೋಲಾಡಿ, ವಿವಾಹ ವೇದಿಕೆ ಸಂಯೋಜಕ ಸುರೇಶ್ ರೇಂಜರ್, ಹರಿಶ್ಚಂದ್ರ ಅವರನ್ನ ಗೌರವಿಸಲಾಯಿತು. ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಮತ್ತು ಕೇಂದ್ರ ಸರ್ಕಾರದಿಂದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ವತಿಯಿಂದ ಇತ್ತೀಚೆಗೆ ನಡೆದ 5 ದಿನಗಳ ಜೇನು ತರಬೇತಿ ಶಿಬಿರವನ್ನು ಸಾರ್ವಜನಿಕರಿಗೆ ನೀಡಲಾಗಿತ್ತು. ಇದರ ಫಲಾನುಭವಿಗಳಿಗೆ ಜೇನು ತೆಗೆಯುವ ಯಂತ್ರವನ್ನು ಜನಾರ್ದನ ಮತ್ತು ಚಂದ್ರಶೇಖರ್ ಅವರಿಗೆ ಶಾಸಕರ ಮೂಲಕ ವಿತರಿಸಲಾಯಿತು. ವೇದಿಕೆಯಲ್ಲಿ ಒಕ್ಕಲಿಗ ಯುವ ಗೌಡ ಸೇವಾ ಸಂಘದ ಅಧ್ಯಕ್ಷ ನಾಗೇಶ್ ಕೆಡಂಜಿ, ಒಕ್ಕಲಿಗ ಮಹಿಳಾ ಗೌಡ ಸಂಘದ ಗೌರವಾಧ್ಯಕ್ಷೆ ಮತ್ತು ನಗರಸಭೆ ಸದಸ್ಯೆ ಗೌರಿಬನ್ನೂರು, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ವಿದ್ಯಾಪ್ರಸಾದ್, ಟ್ರಸ್ಟ್ನ ಮ್ಯಾನೇಜರ್ ಗಿರಿಧರ್ ಅಂಬೆಕಲ್ಲು ಉಪಸ್ಥಿತರಿದ್ದರು. ಸರೋಜಿನಿ ಜಯಪ್ರಕಾಶ್, ವಿಶ್ವನಾಥ ಇಡಾಲ, ವೆಂಕಪ್ಪಗೌಡ ಕೆಯೂರು, ಜಿನಪ್ಪಗೌಡ ಮಳವೇಲು, ಪದ್ಮಯ್ಯಗೌಡ ಬನ್ನೂರು, ಸುರೇಂದ್ರಗೌಡ, ವಿಜಯಕುಮಾರ್, ನಾಗಪ್ಪಗೌಡ ಬೊಮ್ಮೆಟ್ಟಿ, ಶ್ರೀಕಾಂತ್, ಪ್ರತಿಭಾ, ಜಿನಿತ್, ದೇವರಾಜ್ ಅತಿಥಿಗಳನ್ನು ಗೌರವಿಸಿದರು. ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷ ಎವಿ ನಾರಾಯಣ ಸ್ವಾಗತಿಸಿ ಮೇಲ್ವಿಚಾರಕ ವಿಜಯಕುಮಾರ್ ವಂದಿಸಿದರು. ಮೇಲ್ವಿಚಾರಕಿ ಸುಮಲತಾ ಕಾರ್ಯಕ್ರಮ ನಿರೂಪಿಸಿದರು. ಕುಕ್ಕಾಡಿ ತಂತ್ರಿ ಪ್ರೀತಂ ಪುತ್ರಾಯ ಅವರ ನೇತೃತ್ವದಲ್ಲಿ ಡಿಸೆಂಬರ್ 31 ರಾತ್ರಿ ದುರ್ಗಾಪೂಜೆ, ವಾಸ್ತು ಹೋಮಾದಿಗಳು ನಡೆಯಿತು. ಬೆಳಗ್ಗೆ ಗಣಪತಿ ಹೋಮ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ರಾಜೇಶ್ ಭಟ್ ಅವರು ಸತ್ಯನಾರಾಯಣ ಪೂಜೆ ನೆರವೇರಿಸಿದರು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ದಿವ್ಯಪ್ರಸಾದ್ ದಂಪತಿ ಸತ್ಯನಾರಾಯಣ ವ್ರತಾಚರಣೆಯಲ್ಲಿ ಪಾಲ್ಗೊಂಡರು. ಪೂಜೆಯ ಬಳಿಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ವಿಟ್ಲ ಗೌಡ ಸೇವಾ ಸಂಘ ಸಹಿತ ಹಲವಾರು ಮಂದಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಉಡಿಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470541. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ